ನಮ್ಗೆ ಶುರು ಮಾಡ್ಬೇಕು ಅಂತ ಬಂದವರು ಈ ಗ್ಯಾಪ್ ಅಲ್ಲಿ ಏನಾಗ್ತಾರೆ ಅಂದ್ರೆ ಮತ್ತೆ ಅವರು ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಆತರ ಹೀಗೆ ಮುಂದಕ್ಕೆ ಹೋಗ್ತಾನೆ ಇತ್ತು. ಜೊತೆಗೆ ಇನ್ನೊಂದೇನಂದ್ರೆ ದರ್ಬಾರ್ ನನಗೆ ಮತ್ತೂ ಶಾಕ್ ಆಯ್ತು. ಯಾಕಂತಂದ್ರೆ ಒಂದು ಮಾಸ್ ಟೈಟ್ಲ್ ಅದು ದರ್ಬಾರ್ ಅನ್ನೋದು ಎಲ್ಲ ಈ ಸ್ಟಾರ್ಗಳಿಗೆ ಹೇಳಿ ಮಾಡಿಸಿದಂತ ಟೈಟ್ಲ್ ಅದು. ಅದು ಯಾಕೆ ಇಲ್ಲಿವರೆಗೆ ಯಾರಿಗೂ ಹೊಳಿಲಿಲ್ಲ ಇದು? ಮೊದಲು ಚೆಕ್ ಮಾಡಿ ಚೇಂಬರ್ ಅಲ್ಲಿ ಚೆಕ್ ಮಾಡಿ ಇಲ್ಲ ಅಂತಂದ್ರೆ ತಕ್ಷಣ ರಿಜಿಸ್ಟರ್ ಮಾಡಿ ಅಂತ ಹೇಳಿ ಅವ್ರು ರಿಜಿಸ್ಟರ್ ಮಾಡಿದ್ರು. ಆಮೇಲೆ ನಾವು ಸ್ಕ್ರಿಪ್ಟ್ಗೆ ಕೂತ್ಕೊಂಡ್ವಿ. ಕತೆ ಸತೀಶ್ ಅವ್ರದೇ. ಕತೆ ಹೇಳ್ತಾ 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 ನನಗೆ ಇವರು ತುಂಬಾ ಒಳ್ಳೆಯ ಸದಭಿರುಚಿ ಜೊತೆಗೆ ಹಾಸ್ಯ ಪ್ರಜ್ಞೆ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ನನಗೆ ಅದೇ ಬೇಕಾಗಿತ್ತು. ಆಮೇಲೆ ಡೈಲಾಗ್ಸು ಅದು ಇವರು ಚಿತ್ರಕಥೆ ಇವ್ರ ಒಂದು ದೃಶ್ಯ ಆದ್ಮೇಲೆ ಇನ್ನೊಂದು ದೃಶ್ಯ ಜೋಡಣೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಹೋದ್ರು. ನಾನು ಬರೀತಾ ಹೋದೆ, ಅವರು ಡಿಕ್ಟೇಟ್ ಮಾಡ್ತಾ ಇದ್ರು, ನಾನು ಬರೀತಾ ಹೋದೆ. ಆಮೇಲೆ ಕೇಳಿದ್ರು, ಸರ್ ಇದು ಡೈಲಾಗ್ ಯಾರ ಕೈಲಿ ಬರ್ಸೋಣ ಅಂತ. ಡೈಲಾಗಾ? ಇನ್ನೇನು ನೀವು ಹೇಳಿದ್ದೆ ಡೈಲಾಗ್ ಚೆನ್ನಾಗಿದೆ ಅಂತ. ಸೊ ಅಷ್ಟು ಚೆನ್ನಾಗಿ ಸಂಭಾಷಣೆ ಕೂಡ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಅದು ಬರ್ತಾ ಹೋಯ್ತು ಅಂದ್ರೆ ಅಷ್ಟು ಸಹಜವಾದ ಸಂಭಾಷಣೆ. ಮತ್ತೆ ಇವತ್ತಿನ ರಾಜಕೀಯ ನಡವಳಿಕೆಯಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಒಂದು ಅದನ್ನ ವ್ಯಂಗ್ಯವಾಗಿ ಹೇಳುವಂತ ಒಂದು ಕತೆ. ಅದರಲ್ಲಿ ನಾಯಕ ನಟ ಒಬ್ಬ ಆದರ್ಶ ವ್ಯಕ್ತಿ, ಆದ್ರೆ ಸ್ವಲ್ಪ ಅವನ ಕ್ಯಾರೆಕ್ಟರ್ ಹೇಗಂತಂದ್ರೆ ಅವ್ನು ಸ್ವಲ್ಪ ನೈತಿಕ ಪೊಲೀಸ್ ದಾದಾಗಿರಿ ಆ ತರ, ಆದ್ರೆ ಒಳ್ಳೇದಕ್ಕೋಸ್ಕರ. ಅಂದ್ರೆ ಇದು ಒಂದು ಮಾಸ್ ಇದು ಐಡಿಯಾ, ಇದರಲ್ಲಿ ಒಂದು ಪ್ರೇಮ ಕತೆ. ಸೊ ಇದೆಲ್ಲ ಸೇರಿ ಎಷ್ಟು ನನಗೆ ಇಷ್ಟವಾಗೋ ರೀತಿಯಲ್ಲಿ ಇವರು ಕತೆ ಮಾಡಿದ್ರು, ಚಿತ್ರಕತೆ ಮಾಡಿದ್ರು, ಸಂಭಾಷಣೆ ಬರೆದ್ರು, ಎಲ್ಲ ಚೆನ್ನಾಯ್ತು. ಆಮೇಲೆ ನಾವು ಶುರು ಮಾಡಬೇಕು. ಅಷ್ಟರಲ್ಲಿ ಕೋವಿಡ್ ಬಂತು. ಸೊ ಒಂದು ಎರಡು ವರ್ಷ ಡಿಲೇ ಆಯಿತು. ಮತ್ತೆ ಶುರು ಮಾಡಿದ್ವಿ. ಶುರು ಮಾಡಿದ್ವಿ, ನಾನ್ ಸ್ಟಾಪ್ ಮಾಡಿದ್ವಿ. ಈ ಮದ್ದೂರು ಹತ್ರ ಒಂದು ಮಾರದೇವನಹಳ್ಳಿ ಅಂತ ಒಂದು ತುಂಬಾ ನಮ್ಮ ಚಿತ್ರಕ್ಕೆ ಹೇಳಿ ಮಾಡಿಸಿದಂತ, ಯಾರು ಸೆಟ್ ಹಾಕಿದ ರೀತಿಯಲ್ಲಿ ಇತ್ತ ಊರು. ಆಮೇಲೆ ಜನಗಳು ಅಷ್ಟೇ, ಅಷ್ಟು ಸಹಕಾರ ನಮ್ಗೆ ಕೊಟ್ರು. ಆಮೇಲೆ ಪ್ರತಿದಿನ ಜನ 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 ಶೂಟಿಂಗ್ ಅಂದ್ರೆ ನೋಡಕ್ಕಲ್ಲ, ನಮ್ಮ ಪಾತ್ರಗಳೇ ಅಷ್ಟು ಸುಮಾರು ಈ ಹೇಳ್ತಾರಲ್ಲ ಎಷ್ಟು ದಿವಸ ಮಾಡಿದ್ವಿ, 106 ದಿವಸ ಮಾಡಿದ್ವಿ. ಆಕ್ಚುಲಿ 106 ದಿವಸ ಶೂಟಿಂಗ್ ಮಾಡಿದ್ವಿ. ಈ 106 ದಿವಸನೂ ಜನ 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 ಆದ್ರೂ ಕೂಡ ಊರವರು ನಮ್ಗೆ ತುಂಬಾ ಸಹಕಾರ ಕೊಟ್ರು. ಜೊತೆಗೆ ಹಲವಾರು ಮನೆಗಳು ನಮ್ಗೆ ಊಟ ಹಾಕಿದ್ರು, ಅಷ್ಟು ಒಳ್ಳೆ ಜನ ಇಲ್ಲಿ. ಆಮೇಲೆ ಇದರಲ್ಲಿ ನಮ್ಗೆ ಎಲ್ಲ ನಮ್ಗೆ ಯಾವುದಕ್ಕೂ ಸತೀಶ್ ಅವರು ಕಡಿಮೆ ಮಾಡಿಲ್ಲ, ಊಟ ತಿಂಡಿಗಾಗ್ಲಿ ಎಲ್ಲದಕ್ಕೂ. ಕ್ಯಾಮರಾ ಡಿಪಾರ್ಟ್ಮೆಂಟ್ ಅವರು ನಮ್ಮ DOP ಸಾಮರಟ್ ಹೇಳ್ತಾರೆ ಅವರ ಅನುಭವ, ಯಾಕಂದ್ರೆ ಅವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅವರವರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಡಿಸಿದ್ದಾರೆ. ಜೊತೆಗೆ ಕಲಾವಿದರು ಕೂಡ ನಮ್ಮಲ್ಲಿ ಸಾಧು ಕೋಕಿಲ ಅವರು ಆಕ್ಟ್ ಮಾಡಿದ್ದಾರೆ, ನವೀನ್ ಡಿ ಪಡೇಲ್ ಆಕ್ಟ್ ಮಾಡಿದ್ದಾರೆ, ಅಶೋಕ್ ಸರ್ ಆಕ್ಟ್ ಮಾಡಿದ್ದಾರೆ, ತ್ರಿವೇಣಿ ಮೇಡಮ್ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮಗೆ ಬಹಳ ಖುಷಿ ಕೊಟ್ಟಿದ್ದಂದ್ರೆ 90ನೇ ವಯಸ್ಸಲ್ಲೂ ಕೂಡ ML ಲಕ್ಷ್ಮೀದೇವಿ ಅವರು ಲವ್ ಲವಿಕೆಯಿಂದ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಬಹಳ ನಾವು ಅವರು ಅವ್ರು ಎಷ್ಟು ದಿವಸ ಆಕ್ಟಿಂಗ್ ಮಾಡ್ತಿದ್ರು ಅಷ್ಟು ದಿವಸ ನಾವು ಅವ್ರ ಪಕ್ಕನೇ ಇರ್ತಿದ್ವಿ, ಅಷ್ಟು ಒಂದು ಮುದ್ದು ಅಜ್ಜಿ ಅವರು. ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಕಾರ್ತಿಕ್ ಮಜಾ ಭಾರತದಿಂದ ನಮ್ಮ ಗಿಚ್ಚಿಗಿಲಿಗಿಲಿ ಅಲ್ಲಿಯೂ ಕೂಡ ಸಾಕಷ್ಟು ಮಿಂಚಿದ ಕಾರ್ತಿಕ್ ಅವರು ಕೂಡ. ಕಾರ್ತಿಕ್ ಈ ಸಿನಿಮಾದಲ್ಲಿ ಇವರಿಗೊಂದು ಅಡ್ಡ ಹೆಸರು ಹುಲಿ ಕಾರ್ತಿಕ್ ಅಂತ. ಈ ಸಿನಿಮಾದಲ್ಲಿ ಎಷ್ಟು ಸಲ ಬಿದ್ದಿದಾರೋ ಎಷ್ಟು ಸಲ ಎದ್ದಿದಾರೋ ಗೊತ್ತಿಲ್ಲ, ಅಷ್ಟು ಏಟುಗಳು ಮಾಡ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಚಿತ್ರದ ಉದ್ದಕ್ಕೂ ಇವರಿದ್ದಾರೆ. ಹಾಗೆ ಸತೀಶ್ ಅವರು ಅಷ್ಟೇನೆ, ಫೈಟ್ಗಳಲ್ಲೆಲ್ಲ ಏಟುಗಳು ತಿಂದಿದ್ದಾರೆ. ಆಮೇಲೆ ನಮ್ಮ ಜಾಹ್ನವಿ ಅವರು ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಪಾತ್ರ ಮಾಡಿದ್ದಾರೆ. ಕೆಲವು ದೃಶ್ಯಗಳಲ್ಲಿ ತುಂಬಾ ಸಹಜವಾಗಿ ಎಲ್ಲ ಅವ್ರಿಗೆ ಸಿಕ್ಕಿರುವ ದೃಶ್ಯದಲ್ಲಿ ಸಹಜವಾಗಿ ಆಕ್ಟ್ ಮಾಡಿದ್ದಾರೆ, ನನಗಂತೂ ತುಂಬಾ ಖುಷಿಯಾಗಿದೆ. ಆಮೇಲೆ ಈ ಚಿತ್ರದಲ್ಲಿ 3 ಹಾಡುಗಳು, ಯಾಕಂದ್ರೆ ಕತೆ ತುಂಬಾ ಮುಖ್ಯವಾಗಿರೋದ್ರಿಂದ ಹಾಡಿಗಿಂತ ನಮಗೆ ದೃಶ್ಯಗಳು ಸಂಭಾಷಣೆ ಅವೆಲ್ಲ ಮುಖ್ಯವಾಗಿದ್ದರಿಂದ 3 ಹಾಡು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡಿದ್ವಿ. ಒಂದು ಟೈಟಲ್ ಸಾಂಗ್, ಇನ್ನೊಂದು ಉಪೇಂದ್ರ ಅವರು ಒಂದು ಟೈಟಲ್ ಸಾಂಗ್ ಅನ್ನ ಚಂದನ್ ಶೆಟ್ಟಿ ಹಾಡಿದ್ದಾರೆ,
ಮತ್ತೆ ಉಪೇಂದ್ರ ಅವರು ಒಂದು ರಾಜಕೀಯ ವಿಡಂಬನೆಯ ಹಾಡನ್ನ ಅವರು ಉಪೇಂದ್ರ ಅವರು ಹಾಡಿದ್ದಾರೆ. ನನಗೆ ಮತ್ತೊಂದು ಆಶ್ಚರ್ಯ ಕಾದಿದ್ದಂದ್ರೆ ಸತೀಶ್ ಅವರೇ ಅದನ್ನ ಬರೆದ್ರು. ಸತೀಶ್ ಅವರು ಹಾಡನ್ನಷ್ಟು ಸಂಭಾಷಣೆ ಅಷ್ಟೇ ಚೆನ್ನಾಗಿ ಹಾಡನ್ನು ಬರೀತಾರೆ ಅಂತ ಅದು ನನಗೆ ಅವತ್ತೇ ಗೊತ್ತಾಯ್ತು. ಹಾಡುಗಳ ಸಾಲುಗಳಲ್ಲಿ ಎಲ್ಲಾ ವಿಡಂಬನೆ, ಆಮೇಲೆ ಅದವರು ಮೀಟ್ರಿಗೆ ಬರೀ ಅಭ್ಯಾಸ ಇರಲಿಲ್ಲ ಅವರಿಗೆ. ಅವ್ರು ಬರೆದಿದ್ರು ಏನ್ ಬರೆದಿದ್ರು ಅದಕ್ಕೆ ನಾನು ಟ್ಯೂನ್ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಡ್ಯುಯೆಟ್ ಹಾಡು, ಅದನ್ನ ಜಯಂತ್ ಕಾಕಿಣಿ ಅವರು ಬರೆದ್ರು, ಅದನ್ನ ಸಂತೋಷ್ ವೆಂಕಿ ಮತ್ತೆ ಅನುರಾಧ ಭಟ್ ಅವರು ಹಾಡಿದ್ರು. ಹೀಗೆ ಮೂರು ಹಾಡುಗಳು. This is the quiz master.